नमस्कार प्रजायत्न न्यूज़ स्वागत नानु सुप्रिया। महाराष्ट्र मले प्रमाण कड़म हिन्दली आलमट्टी जलाशय कड़म जलाशय मट हेच्चला इंदु 24,706 क्यूसेक नीरु क्यूसेक नीरु सद्य जलाशय 89,013 टीएमसी नीरु संग्रहविदे। होरहरिवु प्रमाण हेच्चळवागिद्दु 46,130 क्यूसेक नीरु नित्य होरहरिवु बिडलागुत्तिदे। इन्नु जिल्लेयल्लि मुंगारु मळे उत्तमवागिद्दु ರೈತರ ಅನುಕೂಲಕ್ಕಾಗಿ ಆಲ್ಮಟ್ಟಿ ಮತ್ತು ನಾರಾಯಣಪುರ ಜಲಾಶಯಗಳಿಂದ ಜುಲೈ 21ರಿಂದ ನೀರು ಹರಿಸಲು ಆರಂಭಿಸಬೇಕೆಂದು ಕೆಬಿಜೆಎನ್ಎಲ್ ಅಧಿಕಾರಿಗಳಿಗೆ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಸೂಚನೆ ನೀಡಿದ್ದಾರೆ। ಕಾಲುವೆಯ ಕಾಮಗಾರಿಯನ್ನು ಜುಲೈ 20ರೊಳಗಾಗಿ ಪೂರ್ಣಗೊಳಿಸಬೇಕು। ಆಲ್ಮಟ್ಟಿ ಜಲಾಶಯದ ಒಳಹರಿವು ಸ್ಥಗಿತವಾಗುವವರೆಗೆ ಕಾಲುವೆಗಳಿಗೆ ನೀರು ಹರಿಸಬೇಕೆಂದು ಸೂಚನೆ ನೀಡಿದ್ದಾರೆ। ಒಳಹರಿವು ಸ್ಥಗಿತವಾದ ನಂತರ ಹಿಂಗಾರು ಹಂಗಾಮಿಗೆ ನಾರಾಯಣಪುರ ಜಲಾಶಯದ ಕಾಲುವೆಗಳಿಂದ ಸರದಿ ಪ್ರಕಾರ 14 ದಿನ ಬಿಟ್ಟು 8 ದಿನ ಬಂದ್ ಮಾಡಬೇಕು। ಅದೇ ರೀತಿ ಆಲ್ಮಟ್ಟಿ ಜಲಾಶಯದಿಂದ ಕಾಲುವೆಗಳಿಗೆ 8 ದಿನ ನೀರು ಹರಿಸಿ 7 ದಿನ ಬಂದ್ ಮಾಡಿ ಈ ಪದ್ಧತಿಯನ್ನು ಚಾಚು ತಪ್ಪದೆ ಪಾಲಿಸಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಸೂಚಿಸಲಾಗಿದೆ। ಈಗಾಗಲೇ ಆಲ್ಮಟ್ಟಿ ಜಲಾಶಯಕ್ಕೆ ಜಿಲ್ಲಾಧಿಕಾರಿ ವೈಎಸ್ ಪಾಟೀಲ್, ಜಿಲ್ಲಾ ಪಂಚಾಯತ್ ಸಿಇಒ ಗೋವಿಂದ ರೆಡ್ಡಿ, ಎಸ್ಪಿ ಅನುಪಮ್ ಅಗ್ರವಾಲ್ ಭೇಟಿ ನೀಡಿದ್ದರು। ಈ ವೇಳೆ ನಿಡುಗುಂದಿ, ಮುದ್ದೇಬಿಹಾಳ್ ಹಾಗೂ ಬಸವನ ಭಾಗೇವಾಡಿ ತಹಸೀಲ್ದಾರ್ಗಳ ಜೊತೆ ಮಾತುಕತೆ ನಡೆಸಿದ ಅವರು ಕೃಷ್ಣಾ ನದಿಯ ಸದ್ಯದ ಒಳಹರಿವು ಗಮನಿಸಿದರೆ ಪ್ರವಾಹ ಉಂಟಾಗುವ ಸಾಧ್ಯತೆಗಳು ಕಡಿಮೆ ಇದೆ। ನದಿ ತೀರದಲ್ಲಿ ಬರುವ ನಿಡುಗುಂದಿ, ಮುದ್ದೇಬಿಹಾಳ್ ತಾಲೂಕಿನ 18 ಹಳ್ಳಿಗಳ ಜನರಿಗೆ ಮುಂಜಾಗ್ರತೆ ವಹಿಸುವಂತೆ ಸೂಚಿಸಲಾಗಿದೆ ಎಂದರು।